रशिया उक्रेन नडुवे युद्ध आरंभ आगिद्दु वर्षद फेब्रवरी 24ने तारीख आवत्तिनिंद शुरुआत युद्ध ईवर्गू निल्लुवंत माते केळ्ता इल्ल ಈ ಸಂದರ್ಭದಲ್ಲಿ ಈ ಒಂದು ರೀತಿಯಾದಂತ ವಾತಾವರಣ ಇರುವಂತ ಸಂದರ್ಭದಲ್ಲಿ ಪೋಲ್ಯಾಂಡ್ ಮೇಲೆ ಆಗಿರುವಂತ ಅಟ್ಯಾಕ್ ಅಥವಾ ಅಲ್ಲಿ ಬಿದ್ದಿರುವಂತ ಮಿಸೈಲ್ ಒಂದು ರೀತಿ ಆತಂಕವನ್ನ ಸೃಷ್ಟಿ ಮಾಡಿದಂತ ಸುಳ್ಳಲ್ಲ ಪೋಲ್ಯಾಂಡ್ ನ್ಯಾಟೋ ರಾಷ್ಟ್ರ ಆಗಿರೋದ್ರಿಂದ ಆತಂಕ ಹೆಚ್ಚಾಗಿತ್ತು ನ್ಯಾಟೋ ರಾಷ್ಟ್ರಗಳಲ್ಲಿ ನ್ಯಾಟೋ ಒಕ್ಕೂಟದಲ್ಲಿ ಆಲ್ಮೋಸ್ಟ್ 30 ರಾಷ್ಟ್ರಗಳಿದ್ದಾವೆ ನ್ಯಾಟೋ ರಾಷ್ಟ್ರಗಳ ನಿಯಮ ಏನು ಅದು ಒಂದು ರೀತಿ ಮಿಲಿಟರಿ ಅಲೈನ್ಸ್ ಅದು ಯಾವುದು ಬೇರೆ ದೇಶ ನ್ಯಾಟೋ ದಲ್ಲಿ ಇರದಂತ ಒಂದು ದೇಶ ಹೊರಗಿರುವಂತ ದೇಶ ನ್ಯಾಟೋ ದ ಯಾವುದು ದೇಶದ ಮೇಲೆ ಅಟ್ಯಾಕ್ ಮಾಡಿದು ಅಥವಾ ದಾಳಿಯನ್ನ ಮಾಡಿದು ಇಡಿ ಅಷ್ಟು 30 ರಾಷ್ಟ್ರಗಳು ನ್ಯಾಟೋ ದ ಅಂಡರ್ ನಲ್ಲಿ ಬರುವಂತ 30 ರಾಷ್ಟ್ರಗಳು ಒಟ್ಟಾಗಿ ಆ ದಾಳಿ ಮಾಡಿದಂತ ದೇಶದ ಮೇಲೆ ಅಟ್ಯಾಕ್ ಅನ್ನು ಮಾಡಬೇಕು ಆ ರೀತಿಯಾದಂತ ಒಂದು ಮಿಲಿಟರಿ ರಕ್ಷಣೆಯನ್ನ ನ್ಯಾಟೋ ದ ಸದಸ್ಯ ರಾಷ್ಟ್ರ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗ ಹುಡುಗಿ ಕೂಡ ಕೊಡಲ್ಲ क्रेडिट स्कोर इंप्रूव ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರಾಷ್ಟ್ರಗಳಿಗೆ ನ್ಯಾಟೋ ನೀಡುತ್ತೆ ಹಾಗಾಗಿ ಪೋಲ್ಯಾಂಡ್ ಮೇಲೆ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ಅಥವಾ ಪೋಲ್ಯಾಂಡ್ ಮೇಲೆ ಮಿಸೈಲ್ಗಳು ಬಂದು ಬೀಳ್ತಾ ಇದ್ದ ಹಾಗೆ ಇಬ್ಬರು ನಾಗರಿಕರು ಸಾವು ನಪ್ತಾ ಇದ್ದ ಹಾಗೆ ನ್ಯಾಟೋ ರಾಷ್ಟ್ರಗಳು ಖಡಕ್ಕಾದಂತ ಸಂದೇಶವನ್ನ ರವಾನೆ ಮಾಡಿದ್ವು ನ್ಯಾಟೋ ಸಂಘಟನೆಯ ಮೂಲಕ ರಷ್ಯಾಗೆ ಖಡಕ್ ಎಚ್ಚರಿಕೆಯನ್ನ ನೀಡಲಾಯಿತು ನ್ಯಾಟೋ ರಾಷ್ಟ್ರಗಳು ರಷ್ಯಾ ಮೇಲೆ ದಾಳಿಯನ್ನ ಮಾಡುವಂತ ಸಾಧ್ಯತೆ ಬಹಳ ದೊಡ್ಡದಿತ್ತು ಅದರ ಪರಿಣಾಮ ಏನಾಗಿರಬಹುದು ಪ್ರತಿಕಾರದ ದಾಳಿಯಿಂದ ಮೂರನೇ ಮಹಾಯುದ್ಧ ಆರಂಭವಾಗುವಂತ ಚಾನ್ಸಸ್ ಇತ್ತು ಯಾಕಂದ್ರೆ ನ್ಯಾಟೋ ರಾಷ್ಟ್ರದ ಮೇಲೆ ದಾಳಿ ನಡೆದಾಗ ಇಡಿ ನ್ಯಾಟೋದ ಅಷ್ಟು ರಾಷ್ಟ್ರಗಳು ಒಟ್ಟಾಗಿ ರಷ್ಯಾದ ಮೇಲೆ ದಾಳಿ ಮಾಡಿದ್ರೆ ಅಂದ್ರೆ 30 ಕ್ಕೂ ಹೆಚ್ಚು ರಾಷ್ಟ್ರಗಳು ಒಟ್ಟಾಗಿ ದಾಳಿ ಮಾಡಿದ್ರೆ ಅದು ಮೂರನೇ ಮಹಾಯುದ್ಧದ ಆರಂಭ ಅಂತಾನಿ ಅದನ್ನ ಪರಿಗಣಿಸುವಂತ ಸಾಧ್ಯತೆ ಇತ್ತು ದಾಳಿಯ ಸುದ್ದಿ ಹೊರಬೀಳ್ತಾ ಇದ್ದ ಹಾಗೆ ನ್ಯಾಟೋ ರಾಷ್ಟ್ರಗಳು ಖಡಕ್ ವಾರ್ನಿಂಗ್ ಅನ್ನು ರಷ್ಯಾಗೆ ರವಾನೆ ಮಾಡಿದ್ವು ಇದರ ವಿರುದ್ಧ ಕಠಿಣ ಕ್ರಮವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನ್ಯಾಟೋ ರಾಷ್ಟ್ರಗಳು ರಷ್ಯಾಗೆ ನೀಡಿದ್ವು ಜೊತೆಗೆ ರಷ್ಯಾಗೆ ತಕ್ಕ ಪಾಠ ಕಲಿಸುವುದಾಗಿ ನ್ಯಾಟೋ ನಾಯಕರು ಘರ್ಜಿಸಿದ್ರು ತಕ್ಕ ಪಾಠ ಅಂದ್ರೆ ಯಾವ ರೀತಿ ರಷ್ಯಾ ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದೆಯೋ ಅದೇ ಭಾಷೆಯಲ್ಲಿ ಉತ್ತರವನ್ನ ಕೊಡುವುದಕ್ಕೆ ನ್ಯಾಟೋ ರಾಷ್ಟ್ರಗಳು ಕೂಡ ಸಿದ್ಧವಾಗಿದ್ವು ಇಷ್ಟು ದಿನ ಉಕ್ರೇನ್ನ ಮೇಲೆ ದಾಳಿಯನ್ನ ಮಾಡುತ್ತಾ ಇದ್ದರೂ ಕೂಡ ನ್ಯಾಟೋ ರಾಷ್ಟ್ರಗಳು ನೇರವಾಗಿ ರಷ್ಯಾ ಮೇಲೆ ದಾಳಿ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಉಕ್ರೇನ್ ನ್ಯಾಟೋದ ಸದಸ್ಯ ರಾಷ್ಟ್ರ ಅಲ್ಲ ನ್ಯಾಟೋಗೆ ಸೇರಬೇಕು ಅಂತ ಹೇಳಿ ಉಕ್ರೇನ್ ಬಯಸಿದ್ದಕ್ಕೇನೆ ರಷ್ಯಾ ಉಕ್ರೇನ್ನ ಮೇಲೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಟಿನ್ಯೂಸ್ ಆಗಿ ಬಹಳ ದೀರ್ಘ ಕಾಲದಿಂದ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ ಹೀಗಾಗಿ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ನಡೆದ್ರೆ ಪ್ರತಿಕಾರವನ್ನ ಆ ರಾಷ್ಟ್ರಗಳು ರಷ್ಯಾ ಮೇಲೆ ಮಾಡುವಂತ ಚಾನ್ಸಸ್ ಇತ್ತು ಇತರ ನ್ಯಾಟೋ ರಾಷ್ಟ್ರಗಳು ಸೇರಿ ಪ್ರತಿ ದಾಳಿಯನ್ನ ರಷ್ಯಾದ ಮೇಲೆ ನಡೆಸುವಂತ ಚಾನ್ಸಸ್ ಇತ್ತು ಬಟ್ ಅದು ಉಕ್ರೇನ್ ದೇ ಒಂದು ಮಿಸೈಲ್ ಪೋಲ್ಯಾಂಡ್ ಮೇಲೆ ಬಿದ್ದಿರುವಂತದ್ದು ಅನ್ನುವಂತದ್ದು ಸ್ಪಷ್ಟ ಆಗ್ತಾ ಇದ್ದ ಹಾಗೆ ಆ ಕ್ಲಾರಿಟಿ ಸಿಗ್ತಾ ಇದ್ದ ಹಾಗೆ ಉಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ಗಳು ಅಲ್ಲಿ ಹೋಗಿ ಬೈ ಮಿಸ್ ಆಗಿ ಹೋಗಿ ಬಿದ್ದಿವೆ ಅನ್ನುವಂತ ಒಂದು ಸ್ಪಷ್ಟನೆ ಸಿಗ್ತಾ ಇದ್ದ ಹಾಗೆ ಆ ಆತಂಕ ಇತ್ತಲ್ಲ ಮೂರನೇ ಮಹಾಯುದ್ಧದ ಆತಂಕ ಅಥವಾ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಯುದ್ಧ ಆಗಬಹುದು ಅನ್ನುವಂತ ಆತಂಕ ಏನಿತ್ತು ಆ ಆತಂಕದ ಕಾರ್ಮೋಳ ಸರಿದಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ